ಇನ್ನು ಏಕಪ್ರತಿನಿಧಿತ್ವ ಹೇಳಿಕೆಗೆ ಡಾಕ್ಟರ್ ಸುಧಾಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಹೇಳಿಕೆಯನ್ನ ಮಹಾನಾಯಕರು ಅರ್ಥ ಮಾಡಿಕೊಂಡ್ರೆ ಸಾಕು, ರಾಜ್ಯದ ಜನರನ್ನ ತಪ್ಪು ದಾರಿಗೆ ಎಳೆಯುವ ರಾಜಕೀಯ ದ್ವೇಷ ಸಾಧಿಸಲು ಹೊರಟಿರುವ ಮಹಾನಾಯಕರ ಮುಖವಾಡ ಕಳಚುವ ಉದ್ದೇಶ ಅಷ್ಟೇ ಅಂತ ತಮ್ಮ ಹೇಳಿಕೆಗೆ ತಾವೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸುಧಾಕರ್ ಟ್ವೀಟ್ ಮೂಲಕ ತಮ್ಮ ಹೇಳಿಕೆಗೆ ಸುಧಾಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಹೇಳಿಕೆಯನ್ನ ಮಹಾನಾಯಕರು ಅರ್ಥ ಮಾಡಿಕೊಂಡ್ರೆ ಸಾಕು ಅಂತ ಟ್ವೀಟ್ ಮಾಡಿದ್ದಾರೆ ಸುಧಾಕರ್. ರಾಜ್ಯದ ಜನರನ್ನು ತಪ್ಪು ದಾರಿಗೆ ಎಳೆಯುವ ರಾಜಕೀಯ ದ್ವೇಷ ಸಾಧಿಸಲು ಹೊರಟಿರುವ ಮಹಾನಾಯಕರ ಮುಖವಾಡ ಕಳಚುವ ಉದ್ದೇಶ ಅಷ್ಟೇ ಅಂತ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸುಧಾಕರ್. ಎಲ್ಲಾ 224 ಶಾಸಕರದ್ದು ತನಿಖೆಯಾಗಲಿ ಅಂತ ಹೇಳಿಕೆ ಕೊಟ್ಟಿದ್ರು ಸುಧಾಕರ್, ಸವಾಲ್ ಹಾಕಿದ್ರು. ಅದಕ್ಕೆ ವಿಪಕ್ಷಗಳು ಕಿಡಿಕಾರ್ತಾ ಇವೆ, ತಿರುಗೇಟು ಕೊಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಈಗ ಸುಧಾಕರ್ ಟ್ವೀಟ್ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ, ನನ್ನ ಹೇಳಿಕೆಯನ್ನ ಮಹಾನಾಯಕರು ಅರ್ಥ ಮಾಡಿಕೊಂಡ್ರೆ ಸಾಕು, ರಾಜ್ಯದ ಜನರನ್ನ ತಪ್ಪು ದಾರಿಗೆ ಎಳೆಯುವ ರಾಜಕೀಯ ದ್ವೇಷ ಸಾಧಿಸಲು ಹೊರಟಿರುವ ಮಹಾನಾಯಕರ ಮುಖವಾಡ ಕಳಚುವ ಉದ್ದೇಶ ಅಷ್ಟೇ, ನಮ್ಮ ತೇಜೋವಧೆ ಮಾಡೋರ ಉದ್ದೇಶ ಈಡೇರಲ್ಲ ಅಂತ ಟ್ವಿಟರ್ನಲ್ಲಿ ಸುಧಾಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ತಮ್ಮ ಹೇಳಿಕೆಗೆ ಟ್ವಿಟರ್ನಲ್ಲಿ ಹೊಸ ವ್ಯಾಖ್ಯಾನ ಬರೆದಿದ್ದಾರೆ ಸುಧಾಕರ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.